ನಮಸ್ಕಾರ ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಬಸವೇಶ್ವರ ಶುಗರ್ಸ್ ಕಾರ್ಖಾನೆಯ ಸಿಬ್ಬಂದಿಗಳು ಕಬ್ಬು ಕೊಟ್ಟಿರುವ ರೈತರಿಗೆ ಚೆಕ್ ಕೊಟ್ಟು 3 ತಿಂಗಳಾದರೂ ರೈತರ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ. ಇದರ ಹಿನ್ನೆಲೆ ಕಂಗಾಲಾದ ರೈತರು ಹಣ ಕೊಡುವಂತೆ ಆಗ್ರಹಿಸಿ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಕಾರಜೋಳ ಕ್ರಾಸ್ ಬಳಿ ಇರುವ ಬಸವೇಶ್ವರ ಶುಗರ್ ಕಾರ್ಖಾನೆ ಕಬ್ಬು ನೀಡಿದ ರೈತರಿಗೆ ಹಣ ಪಾವತಿಸಿಲ್ಲ. ಇನ್ನು ಅವರು ಕೊಟ್ಟ ಚೆಕ್ ಅನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಲು ಹೋದರೆ ಹಣವೂ ಜಮಾ ಆಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕಂಗಾಲಾದ ರೈತರು ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಹಣದ ಕುರಿತು ಕಾರ್ಖಾನೆಗೆ ತೆರಳಿ ಅಲ್ಲಿ ಇರುವ ಸಿಬ್ಬಂದಿಗಳಿಗೆ ಕೇಳಿದರೆ ಅವರೂ ಕೂಡ ಕ್ಯಾರೆ ಎನ್ನುವುದಿಲ್ಲ ಎಂದು ಆಕ್ರೋಶಗೊಂಡ ರೈತರು ಪ್ರತಿಭಟನೆ ಹಾದಿ ಹಿಡಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಬಬಲೇಶ್ವರ ಪಿಎಸ್ಐ ಪ್ರತಿಭಟನಾಕಾರರ ಮನವೊಲಿಸಿ 3-4 ದಿನಗಳ ಕಾಲ ಕಾಲಾವಕಾಶ ಕೇಳಿ ಪ್ರತಿಭಟನೆಯನ್ನ ಮೊಟಕುಗೊಳಿಸಿದರು. ಟೋಟಲ್ ಸರ್ ಒಂದು 3.5-4 ಕೋಟಿ ರೂಪಾಯಿ ಏನ್ ಹೇಳಿದ್ರಿ? 4 ದಿವಸ ಕೇಳಿದ್ರಿ. ಮಾನ್ಯ ಸೋಮವಾರ ಬುಧವಾರ ಹೋದ್ ಸರ್, ವಾಳಿ ಬುಧವಾರ ಬಂದ್ ಸರ್. 15 ದಿವಸ ಆಯ್ತು ನಾವು ಕ್ವಾಟ್ ಚೆಕ್ ಹೋದ್ರಿ. ಇನ್ನಾದ್ರೂ ದುಡ್ಡು ಇರ್ತೀನಿ ನಮ್ಮ ಚೆಕ್ ಮಾಡ್ಬೇಡ್ರಿಪ್ಪ. ಬುಧವಾರ ಬಿಲ್ ಹಾಕ್ತೇವೆ, ಸೋಮವಾರ ಬುಧವಾರ ಹಾಕ್ತೀವಿ ಕೇಳಿ ಸರ್. ಅದು ಹೋದ್ರೆ ಬುಧವಾರ 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 ಬಂತು. ಟೋಟಲ್ ಅಮೌಂಟ್ ಸಸ್ತಾ ಇರ್ಬೋದು ಸರ್. ಒಂದು ಈಗ ಆಲ್ರೆಡಿ ಆಗೈತ್ರಿ, ಒಂದು 1 ಕೋಟಿ ಮ್ಯಾಗ ಐತ್ರಿ. ಒಂದು 1.5 ಕೋಟಿ ಐತಿ. ಒಂದು 1 ಕೋಟಿ, ಒಂದು 1.5 ಕೋಟಿ ರೂಪಾಯಿ. 25 ಅಂದ್ರೆ 25 ಆಗ್ಲಿ, 150 ಅಂದ್ರೆ 6 ದಿನ ಕ್ಲಿಯರ್ ಆಗ್ಬೇಕು. 6 ದಿನ ಮುಗಿಬೇಕು ಎಲ್ಲಾರ್ದು. ಈಗ ಅವ್ರು ಕಳಿಸೋದು ಇವಾಗ ಡೈಲಿ 1.25 ಕಳಿಸ್ತಾರಲ್ಲ ಸರ್, ಡೈಲಿ 1.5 ಕೋಟಿ ಅಂದ್ರೆ ಒಂದ್ ವೀಕ್ ತನ ಹೋಗ್ತದೆ. ಆದ್ರೆ ಇವ್ರು ರಿಪೀಟ್ ಮಾಡ್ಬೇಕಾಗ್ತಾರೆ ಸರ್, ಜಾಸ್ತಿ ಕಳಿಸ್ರಿ ಅಂತೇಳಿ. ನಿಮಗ